ಫ್ಲಾಟ್ 50,000 ರುಪೀಸ್ ಡಿಸ್ಕೌಂಟ್ ಕೊಡ್ತಿದ್ದೀನಿ ಸರ್, 2,95,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, 2,80,000 ರುಪೀಸ್ಗೆ ಫೈನಲ್ ಮಾಡ್ಕೊಡ್ತೀನಿ. 3,10,000 ರುಪೀಸ್ಗೆ 2011 ಮಾಡೆಲ್ ಪೋಲೋ. ಸುನಿಲ್, ಈ ಗಾಡಿನೂ ಅಷ್ಟೇ ನಾನು 2,60,000 ರುಪೀಸ್ಗೆ ಫೈನಲ್ ಡನ್ ಮಾಡ್ಕೊಡ್ತೀನಿ. 2,70,000 ರುಪೀಸ್ಗೆ ಫೈನಲ್ ಡನ್ ಮಾಡ್ಕೊಡ್ತೀನಿ. ಸುನಿಲ್, 3,40,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, 3,20,000 ಡನ್ ಮಾಡ್ಕೊಡ್ತೀನಿ. 3,65,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, ಆನ್ ಟೇಬಲ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಿದ್ರೆ 3,40,000 ರುಪೀಸ್ ಡನ್ ಮಾಡ್ಕೊಡ್ತೀನಿ. 3,90,000 ರುಪೀಸ್ಗೆ ಫೈನಲ್ ಬಂಪರ್ ಆಫರ್ ಮಾಡ್ಕೊಡ್ತೀನಿ. 3,90,000 ರುಪೀಸ್ಗೆ 2012 ಮಾಡಲು. ಈ ಗಾಡಿಯಲ್ಲಿ ಅವ್ರಿಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಅವ್ರಿಗೆ ಟ್ರಾನ್ಸ್ಫರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ₹5,90,000 ಆಸ್ಕಿಂಗ್ ಇಕ್ಕಿದ್ದೀವಿ, ಫೈನಲ್ ಪ್ರೈಸ್ ನೀವು ಕೇಳಿದ್ರೆ 5,70,000 ರುಪೀಸ್ ಮಾಡ್ಕೊಡ್ತೀನಿ. ಕಡೆ ಬೇಕು ಅಂತ ಹೇಳ್ತಿರೋರಿಗೆ 5,90,000 ರುಪೀಸ್ಗೆ ಬಂಪರ್ ಆಫರು, 2016 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ ಕೂಡ ನಿಮಗೆ. ಯಾರಾದರೂ ಬಂದರೆ ಒಂದು ಬೆಸ್ಟ್ ಪ್ರೈಸ್ ಅಂದರೆ 7,50,000 ರುಪೀಸ್ಗೆ 2018 ಮಾಡಲ್ ಸಿಂಗಲ್ ಓನರ್, ಓನ್ಲಿ 30,000 ಕಿಲೋಮೀಟರ್ಸ್ ಡ್ರೈವನ್ ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ. 7,99,000 ರುಪೀಸ್ಗೆ ಫೈನಲ್ ನಾನು ಡನ್ ಮಾಡಿ ಕೊಡ್ತೀನಿ ಸರ್. ಓಕೆ, ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತೆಲ್ಲಿ ಬಂದಿದ್ದೀನಿ ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಗೆ. ಸೊ ಯಾರಾದರೂ ಒಂದು ಒಳ್ಳೆ ಬಜೆಟೆಡ್ ಮತ್ತು ಲೇಟೆಸ್ಟ್ ಮಾಡಲ್ ವೆಹಿಕಲ್ಸು ಮತ್ತು ಪ್ರೀಮಿಯಂ ವೆಹಿಕಲ್ಸ್ ಹುಡುಕ್ತಾ ಇರೋರಿಗೆ ಆರಾಮಾಗಿ ಬರ್ಬೋದು. ಸೊ ಬನ್ನಿ, ಒಳಗಡೆ ಹೋಗಿ ನಮ್ಮ ಏಜಾ ಸರ್ನ ಮೀಟ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸುನಿಲ್. ನಮಸ್ಕಾರ ನಮ್ಮ ವ್ಯೂವರ್ಸ್ಗೋಸ್ಕರ ನಮಸ್ಕಾರ ಅಂತ. ಹೇಗಿದ್ದೀರಾ ಸರ್? ಪ್ಲೀಸ್ ಸೂಪರ್ ಆಗಿದ್ದೀನಿ ಸುನಿಲ್, ಕೂತ್ಕೊಳ್ಳಿ. ಸರ್, ನಮ್ಮ ವ್ಯೂವರ್ಸ್ಗೆ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್? ಸುನಿಲ್, ಇವತ್ತಿನ ಬಜೆಟ್ ನಾವು ಒಂದು 2 lakhs ಶುರು ಮಾಡ್ತಿದ್ದೀವಿ, ಆ್ಯಂಡ್ 20 lakhs ವರೆಗೂ ಎಂಡ್ ಮಾಡೋಣ ಅಂತ. 20 lakhs ವರೆಗೂ? ಎಸ್ ಎಸ್. ಓಕೆ, ಅಪ್ ಟು 20 lakhs ತನಕ ಅವೈಲೇಬಲ್ ಇರುತ್ತೆ. ಸೊ ಈ ಬಜೆಟ್ ಒಳಗಡೆ ಏನಂದ್ರೆ ಕೆಲವು ಕಸ್ಟಮರ್ಸ್ ಲೋನ್ ಎಲ್ಲ ನೋಡ್ತಾರೆ ಸರ್, ಲೋನ್ ಎಲ್ಲ? ಸರ್, ಖಂಡಿತವಾಗ್ಲೂ ಸುನಿಲ್, ನಾವು ನಮ್ಮ ಬೈಯರ್ಸ್ ಯಾರ್ಯಾರು ಕಸ್ಟಮರ್ಸ್ ಬರ್ತಾರೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೋಬಹುದು, ಅವರು 60% ಆಫ್ ಪೀಪಲ್ ಗೋ ಫಾರ್ ಲೋನ್. 60% ಜನ ಲೋನ್ ಅಲ್ಲೇ ತಗೋತಾರೆ. ಸೊ ಎಂಟೈರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾ ಇದೀವಿ, ಬರೀ ಬೆಂಗಳೂರಿಗೆ ಅಂತಾನೆ ಅಲ್ಲ, ಎಂಟೈರ್ ಕರ್ನಾಟಕ ಮಾಡ್ಕೊಡ್ತೀವಿ. ದ ಓನ್ಲಿ ಥಿಂಗ್ ಇಸ್ ಅವರ ಪ್ರೊಫೈಲು ಮತ್ತೆ ಅವರ ಸಿಬಿಲ್, ಅವರ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನು ಹೇಗಿದೆಯೋ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅದು ಚೆನ್ನಾಗಿತ್ತು ಅಂದ್ರೆ ಖಂಡಿತವಾಗ್ಲೂ ಲೋನು ಮಾಡ್ಕೊಡ್ತೀನಿ ಸರ್. ಓಕೆ ನೋಡಿ, ನಿಮಗೆ ನಿಮ್ಮೆಲ್ಲ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಈ ಸತಿ ಯಾವ್ದಾದ್ರು 3rd owner 4th owner ಗಾಡಿಗಳೇನಾದ್ರು ಇದೆಯಾ? ಸುನಿಲ್, ಎಲ್ಲಿ ನಿಮಗೆ ಎಷ್ಟೇ ನೀವು ದುರ್ಬೀನ್ ಹಾಕೊಂಡು ಹುಡುಕಿದ್ರು ನಮ್ಮ ಹತ್ರ ಸಿಗೋದಿಲ್ಲ 3rd owner 4th owner ಗಾಡಿಗಳು. ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಗಾಡಿಗಳು ಅವೈಲೇಬಲ್ ಇಲ್ಲ. ಸೊ ಇವಾಗ ನೀವೇ ಬೇಕಾದ್ರೆ ನೀವೇ ಹೇಳ್ಬಿಡಿ. ಮೋಸ್ಟ್ಲಿ 2nd owner ಗಾಡಿ ನಾವು ಒಂದೇ ಒಂದು ಗಾಡಿ ಅನ್ಸುತ್ತೆ. ಪೋಲೋ ಮತ್ತೆ ಒಂದು ಹೋಂಡಾ ಸಿಟಿ, ಎರಡೇ ಗಾಡಿ ನಾವು. ಇಷ್ಟು ಗಾಡಿಗಳಲ್ಲಿ ಎರಡೇ ಗಾಡಿ 2nd owner ಇರೋದು, ಮಿಕ್ಕಿದ ಎಲ್ಲ ಗಾಡಿಗಳು ಕೂಡ ಸಿಂಗಲ್ ಓನರ್ ಗಾಡಿಗಳು ನಾನು ನೋಡ್ಸಿರೋದು. ಓಕೆ ನೋಡಿ, ಯಾರಾದ್ರೂ ಸಿಂಗಲ್ ಓನರ್ ವೆಹಿಕಲ್ ಮತ್ತು ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಸಿಗ್ಬೇಕು. ಸಾರಿ ಟು ಇಂಟರಪ್ಟ್ ಸುನಿಲ್, ಏನಾಗುತ್ತೆ ಗೊತ್ತಾ ಸುನಿಲ್, ವೆನ್ ಐ ಕೇಪಬಲ್ ಇನಫ್ ಟು ಸೆಲ್ 3rd owner ಕಾರ್, ಅದೇ ಒಂದು 20,000 ರೂಪಾಯಿ ಜಾಸ್ತಿ ಕೊಟ್ಟು 2nd owner ಗಾಡಿ ನಾನು ಕೊಡೋಕ್ಕಾಗುತ್ತೆ ಅಂತಂದ್ರೆ, ವೈ ಶುಡೆಂಟ್ ಐ ಗಿವ್ 2nd owner ವೆಹಿಕಲ್, ವೈ ಶುಡೆಂಟ್ ಐ ಗಿವ್ 1st owner ವೆಹಿಕಲ್ ಅಂತ ನಾನು ಹೇಳ್ಬೋದು. ಸೊ ನಾವು 3rd owner ಗಾಡಿ ಇಲ್ಲಿ ನಾವು ತರೋದಕ್ಕೂ ಮಾರೋದಕ್ಕೂ ತುಂಬ ಎಫರ್ಟ್ಸ್ ಇದ್ದೇ ಇರುತ್ತೆ. ಸೊ ನಾವು ಏನಕ್ಕೆ ನಾವು 1st owner 2nd owner ಕೊಡಬಾರ್ದು? ಸೊ ನಾಳೆ ದಿವಸ ಅವ್ರು ತಗೊಂಡು ಅವ್ರು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು, ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಬೆನಿಫಿಟ್ ಆಗ್ಬೋದು ಸುನಿಲ್. ಅದೇ ನೀವು 3rd owner 4th owner ತಗೊಂಡ್ಬಿಟ್ರೆ 4th owner ಆಗ್ತೀರಾ, 5th owner ಆಗ್ತೀರಾ, ಮಾರವರು ಕೆಜಿ ಬೆಲೆ ಕೇಳಂಗ್ ಕೇಳ್ತಾರೆ, ತುಂಬಾ ತೀರಾ ಕಡಿಮೆ ಕೇಳ್ತಾರೆ. ಸೊ ಅಂತದೇನು ನಮ್ಮ ಹತ್ರ ಸಿಗೋದಿಲ್ಲ. 100% ಆಕ್ಸಿಡೆಂಟ್ ಫ್ರೀ ಗಾಡಿಗಳು, ಸಿಂಗಲ್ ಓನರ್ ಮತ್ತೆ 2nd owner ಗಾಡಿ ಮಾತ್ರ ಸಿಗುತ್ತೆ. ಅದಾದ್ಮೇಲೆ ಮ್ಯಾಕ್ಸಿಮಮ್ ಕರ್ನಾಟಕ ಗಾಡಿಗಳು ಸಿಗುತ್ತೆ, ಒಂದೆರಡು ಗಾಡಿ ನಿಮ್ಗೆ ಅದರ ಸ್ಟೇಟ್ ಮೈಗ್ರೇಟೆಡ್ ಗಾಡಿಗಳು ಸಿಗುತ್ತೆ. ಸುನಿಲ್, ನಾನು ನಮ್ಮ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಿದ್ದೀನಿ. ಸೊ ನಾವು ಬೇರೆ ಸ್ಟೇಟ್, ಡೆಲ್ಲಿ ಆಗಿರ್ಲಿ, ಹರಿಯಾಣ ಆಗಿರ್ಲಿ, ಬೇರೆ ಸ್ಟೇಟ್ಸ್ ಗಾಡಿಗಳಾಗಿರ್ಲಿ, ನಮ್ಮ ಹತ್ರ ಒಂದೆರಡು ಗಾಡಿ ಪ್ರತಿ ತಿಂಗಳು ಇದೇ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಕರ್ನಾಟಕ ನಂಬರ್ ಪ್ಲೇಟ್ ನಿಮ್ಮ ಗಾಡಿ ಮೇಲೆ ಹಾಕಿದ ನಂತರ ನಿಮಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ಬೋದು. ಇವಾಗ ನೋಡಿ, ನಮ್ಮ ಹತ್ರ ಒಂದು ಇನೋವಾ ಕ್ರಿಸ್ಟಾ ಇದೆ, NOC ರೆಡಿ ಅವೈಲೇಬಲ್ ಇದೆ. ಸೊ ಯಾರಾದ್ರೂ ಬಂದು ವ್ಯಾಪಾರ ಮಾಡಿದ್ರೆ ವಿತಿನ್ 2 days ಟೈಮ್ ಅಲ್ಲಿ ಅದಕ್ಕೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಕೂಡ ನಾನು ಮಾಡಿ ಅವ್ರ ಹೆಸರು ಕೊಡ್ತೀನಿ ಅಂತ ನಾನು ಹೇಳ್ಬೋದು. ಓಕೆ ನೋಡಿ, ಈ ತರ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿದೆ ಗಾಡಿಗಳು. ಸೊ ಡೈಲಿ ನಾನು ನೋಡ್ತಾ ಇರ್ತೀನಿ ಗಾಡಿಗಳು, ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇರೋದು. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸುನಿಲ್, ಲೊಕೇಶನ್ BTM 2nd stage, BTM ಲೇಕ್ ಹತ್ರ ಬರುತ್ತೆ. ಸೊ BTM ಲೇಕ್ ಹತ್ರ ಬಂದು ನನಗೆ ಕಾಲ್ ಮಾಡಿದ್ರೆ ಅಥವಾ ನಮ್ಮ ಟೀಮ್ ಅವ್ರು ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲೊಕೇಶನ್ ಅವೈಲೇಬಲ್ ಇರುತ್ತೆ, ಬರ್ಬೋದು. ಸೊ ನಿಮ್ಮ ಚಾನಲ್ ಮುಖಾಂತರ, ನಿಮ್ಮ ಮುಖಾಂತರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ಗೆ.
ಇಲ್ಲಿವರೆಗೂ ತುಂಬಾನೇ ಪ್ರೀತಿ ವಿಶ್ವಾಸ ನಮಗೆ ನೋಡ್ಸಿದ್ದೀರಾ. ಸೊ ಲಾಸ್ಟ್ ವಿಡಿಯೋ ಕೂಡ ನಾನು ಅನ್ಎಕ್ಸ್ಪೆಕ್ಟೆಡ್, ನಾನು ಆ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ನಾವು ಪಡ್ತಿರೋ ಶ್ರಮಕ್ಕೆ ನೀವು ಕೊಡ್ತಿದ್ರ ಫಲ ಅಂತ ನಾನು ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ರಿಕ್ವೈರ್ಮೆಂಟ್, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ದಿರೋ ಗಾಡಿ, ಇವಾಗ ನಾನು ನೋಡಿಸಿರೋದ್ರಲ್ಲಿ ಗಾಡಿಗಳು ಇಲ್ದಿರೋ ಗಾಡಿಗಳು, ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇನ್ನು ನನ್ನ ಹತ್ರ 15 ಗಾಡಿ ಅವೈಲೇಬಲ್ ಇದೆ, ಜಸ್ಟ್ ಬಿಕಾಸ್ ಲ್ಯಾಕ್ ಆಫ್ ಸ್ಪೇಸ್ ಇರೋ ಕಾರಣಕ್ಕೋಸ್ಕರ ನಾನು ನಿಮಗೆ ನೋಡ್ಸಕ್ಕೆ ಹೋಗೋದಿಲ್ಲ. ಸೊ ಗಾಡಿಗಳು ಹೆಂಗ್ ಕ್ಲಿಯರ್ ಆಗುತ್ತೋ ಅದೇ ರೀತಿ ಗಾಡಿಗಳು ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನಿಮ್ಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ, ಸುನಿಲ್ಗೂ ಅಷ್ಟೇ ತುಂಬಾನೇ ಪ್ರೀತಿ ನೋಡ್ಸಿದ್ದೀರಾ ನೀವು. ಸೊ ತುಂಬಾ ಜನ ವ್ಯೂವರ್ಸ್ ಯಾರ್ಯಾರು ಇಲ್ಲಿವರೆಗೂ ಸುನಿಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಚಾನೆಲ್ ವಿಡಿಯೋ ನೋಡ್ತಿರೋರಿಗೆ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಾವು ನಮ್ಮ ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ಹೆಸರಲ್ಲೂ ಕೂಡ ನಾವು ಇವಾಗ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ಕಂಪ್ಲೀಟ್ ಚಾನೆಲ್ ಡೀಟೇಲ್ಸ್ ಪ್ರತಿಯೊಂದು ಸಿಗುತ್ತೆ. ಸೊ ಇನಿಷಿಯಲಿ ಈ ವಿಡಿಯೋ ಆಗಿದ ನಂತರ ನಾವು ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಎಷ್ಟು ಪ್ರೀತಿ ಸುನಿಲಿಗೆ ನೋಡ್ತಿದ್ದೀರೋ ಅಷ್ಟೇ ಪ್ರೀತಿ ಫಸ್ಟ್ ಸ್ಟೆಪ್ಗೂ ನೀವು ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಫಸ್ಟ್ ಸ್ಟೆಪ್ ಆಟೋಮೋಟಿವ್ಸ್ ವಿಸಿಟ್ ಮಾಡಿ, ಚಾನೆಲ್ ವಿಸಿಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ. ಸೊ ಹಾಗೆ ಅವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಹೊಸ ಹೊಸ ಸ್ಟಾಕ್ ಬರ್ತಾ ಇರೋದ್ರಲ್ಲಿ ಅದ್ರಲ್ಲಿ ಅಪ್ಡೇಟ್. ಎವ್ರಿ ಆಲ್ಟರ್ನೇಟ್ ಡೇ ಕೊಡ್ತೀವಿ ಸ್ಟಾಕ್, ಎವ್ರಿ ಆಲ್ಟರ್ನೇಟ್ ಡೇ ಕೊಡ್ತೀವಿ. ಸೊ ಅವಾಗ ನಿಮ್ಗೆ ಯಾವ ವೆಹಿಕಲ್ಸ್ ಬೇಕೋ ಅವಾಗ ಆ ವೆಹಿಕಲ್ಸ್ ಕೂಡ ಸಿಗುತ್ತೆ. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಬನ್ನಿ ಹೋಗೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಟೆಸ್ಟ್ ಮಾಡೋಣ. ಸೊ ಇವಾಗ ನಮ್ಮ ಮುಂದೆ ಒಂದು BMW 320D ಇದೆ, ಇದ್ರ ಡೀಟೇಲ್ಸ್ ಇಲ್ಸಿ ಸರ್. ಸುನಿಲ್, BMW 320D ಇದು 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಅಲ್ಲಿ ಆಟೋಮೆಟಿಕ್ ಅಲ್ಲಿ ಇದೆ. ಓಕೆ, ಎಕ್ಸಲೆಂಟ್ ಕಂಡೀಷನ್ ಇದೆ ಸುನಿಲ್, ದೋ ಗಾಡಿಗೆ ಒಂದು 13-14 ಇಯರ್ಸ್ ಆಗಿದ್ರು ನಿಮ್ಗೆ ಎಕ್ಸಲೆಂಟ್ ಕಂಡೀಷನ್ ಇದೆ ಗಾಡಿ ಮಾತ್ರ ನೀವು ನೋಡಬಹುದು. ಓಕೆ, ಬ್ಯಾಕ್ ಸೈಡ್ ಡಿಫೋಕರ್ ಎಲ್ಲ ಕಂಪ್ಲೀಟ್ಲಿ ಒಂಥರ ಸಕ್ಕದ ಮೇಂಟೈನ್ ಮಾಡಿದ್ದಾರೆ 320D. ಸೊ ಎಷ್ಟು ಡ್ರಿವನ್ ಆಗಿರುವ ಸರ್ ಗಾಡಿ ಇದು? ಸುನಿಲ್, ಇದು 84,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಇದೆ. ಓಕೆ, ಎಕ್ಸಲೆಂಟ್ ಕಂಡೀಷನ್ ಇದೆ, ತಗೊಂಡು ಹೋಗೋರು ಯಾವ್ದು ರೀತಿ ಏನೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್? ಸುನಿಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್, ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್, ಓವರ್ ಬಿಎಮ್ಸ್, ನಿಮ್ಗೆ ಲೆದರ್ ಸೀಟ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ಕ್ರೂಸ್ ಕಂಟ್ರೋಲ್ ಆಗಿರ್ಲಿ, ಅಲಾಯ್ ವೀಲ್ಸ್ ಆಗಿರ್ಲಿ, ನಿಮ್ಗೆ ಪ್ರತಿಯೊಂದು ಫೀಚರ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸುನಿಲ್. ಓಕೆ, ವಿತ್ ಸನ್ ರೂಫ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. 320D ಡೀಸೆಲ್ ಅಲ್ಲ ಸರ್? ಡೀಸೆಲ್, ಹೌದು. ಓಕೆ ನೋಡಿ, ಅಲಾಯ್ಸ್ ಎಲ್ಲ ಕ್ರೇಜ್ ಆಗಿದೆ, ನಿಮ್ಗೆ ಒಂದು ಸ್ಕ್ರಾಚಸ್ ಡೆನ್ಸ್ ಏನೂ ಇಲ್ಲ. ಒಂದು ಯಾರಾದ್ರೂ ಒಂದು ಒಳ್ಳೆ BMW 320D ನೋಡ್ತಾರೆ ಅವ್ರಿಗೆ ಸಕ್ಕದಾಗಿದೆ ಗಾಡಿ ಮಾತ್ರ. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? ಸುನಿಲ್, 8,35,000 ಆಸ್ಕಿಂಗ್ ಇಕ್ಕಿದೀವಿ. 8,35,000 ರುಪೀಸ್ ಆಸ್ಕಿಂಗ್ ಇಕ್ಕಿದೀವಿ. ಬಂಪರ್ ಆಫರ್ ಅಂತ ಹೇಳ್ಬೋದು, 7,99,000 ರುಪೀಸ್ಗೆ ಫೈನಲ್ ನಾನು ಡನ್ ಮಾಡಿ ಕೊಡ್ತೀನಿ ಸುನಿಲ್. ಓಕೆ, 7,99,000ಗೆ ನೀವು ಒಂದು BMW 320D ಸಿಗುತ್ತೆ. ಸೊ ನಮ್ಮ ವ್ಯೂವರ್ಸ್ ಹೇಳಕ್ ಇಷ್ಟಪಡ್ತೀನಿ, ತುಂಬಾನೇ BMW 320D ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ, ಎಲ್ಲ ಬೇರೆ ಸ್ಟೇಟ್ ರಿಜಿಸ್ಟ್ರೇಷನ್ ಅಲ್ಲಿ ಇದೆ. ಸೊ ಒಂದೇ ಒಂದು ಹಂಬಲ್ ರಿಕ್ವೆಸ್ಟ್ ಕೈ ಜೋಡಿಸಿ, ಯಾವ ಯಾವ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ, ಈ ಗಾಡಿಗಳಿಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬರುತ್ತೆ. ಎಲ್ಲರೂ ಸ್ವಲ್ಪ ಜನ ಹೇಳ್ತಾರೆ, ಸರ್ ಬನ್ನಿ 3,20,000 ರೂಪಾಯಿ ಕೊಟ್ಬಿಡ್ತೀನಿ, 3.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ, 4 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಅಂತ. ಈ ಗಾಡಿಗೆ ಬೇರ್ ಮಿನಿಮಮ್ 2,00,000 ರೂಪಾಯಿ ಟ್ಯಾಕ್ಸ್ ಕಟ್ಟಿ ನಂತರ ಕರ್ನಾಟಕ ಮಾಡೋಕ್ಕಾಗೋದು, ಅದಕ್ಕಿಂತ ಮುಂಚೆ NOC ಬರಬೇಕು. ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಕರ್ನಾಟಕ ರಿಜಿಸ್ಟ್ರೇಷನ್ ಆಲ್ರೆಡಿ ಆಗ್ಬಿಟ್ಟಿದ್ಯಾ, ದಯವಿಟ್ಟು ತಗೊಳ್ಳಿ. 320D ಅಲ್ಲ ಯಾವುದೇ ಗಾಡಿ ಇದ್ರು ತಗೊಳ್ಳಿ, ಬೇರೆ ಸ್ಟೇಟ್ ರಿಜಿಸ್ಟ್ರೇಷನ್ ಅಲ್ಲಿ ಹ್ಯಾಸ್ ಆಫ್ ನೋ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬಿಡಿ, ಅಂಟಿನ ದಟ್ ಇಸ್ ರಿಜಿಸ್ಟರ್ಡ್ ಟು ಕರ್ನಾಟಕ. ಸೊ ಈಗ ಮುಂದೆ ಇನ್ನೊಂದು ಇನ್ನೋವಾ ಇದೆ, ಸೊ ಇದ್ರ ಡೀಟೇಲ್ಸ್ ಸರ್? ಸರ್, ಇನ್ನೋವಾ ಕ್ರಿಸ್ಟಾ 2016 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ಝೆಡ್ ವೇರಿಯಂಟ್ ಬರುತ್ತೆ ಸುನಿಲ್. ಓಕೆ, ಎಕ್ಸಲೆಂಟ್ ಇದೆ, ಬಂಪರ್ ಟು ಬಂಪರ್ ಒರಿಜಿನಲ್ ಗಾಡಿ ಇದೆ. ನೀವು ಹಿಂದ್ಗಡೆ ಬೇಕು ನಂಬರ್ ಪ್ಲೇಟ್ ನೋಡಿಸಬಹುದು, ಅಟ್ ಪ್ರೆಸೆಂಟ್ ಇದು ಛತ್ತೀಸ್ಗಢ ರಿಜಿಸ್ಟ್ರೇಷನ್ ಅಲ್ಲಿ ಇದೆ, NOC ಆಲ್ರೆಡಿ ಕರ್ನಾಟಕಕ್ಕೆ ಬಂದಾಗಿದೆ. ಓಕೆ, ಸೊ ಯಾರು ಡೆಲಿವರಿ ತಗೋಳಕ್ ರೆಡಿ ಆಗ್ತಿರೋ ಗಾಡಿನ 2 ಡೇಸ್ ಅಲ್ಲಿ ನಾನು ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. ಓಕೆ, ನಂಬರ್ ಮಾಡಿ ಕೊಟ್ಟಿದ ನಂತರ ಡೆಲಿವರಿ ತಗೋಬಹುದು ಅಂತ ಹೇಳ್ಬೋದು ಸುನಿಲ್. ಓಕೆ, ಝೆಡ್ ವೇರಿಯಂಟ್ ಇದು ಫುಲ್ಲಿ ಲೋಡೆಡ್, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಲೆದರ್ ಸೀಟ್ಸ್, ಅಲಾಯ್ ವೀಲ್ಸು, ಕ್ರೂಸ್ ಕಂಟ್ರೋಲು, ನಿಮಗೆ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು ಸುನಿಲ್. ಇಂಟೀರಿಯರ್ ಮಾತ್ರ ಕ್ರೇಜ್ ಆಗಿ ಮೇಂಟೈನ್ ಮಾಡಿದ್ರೆ, ವಿತ್ ಒಳ್ಳೆ ಏರ್ ಬ್ಯಾಗ್, ABS. ಪ್ಲಸ್ ಪಾಯಿಂಟ್ ಈ ಗಾಡಿ ಹೇಳ್ಬೇಕಂತ ಅಂದ್ರೆ, ಓನ್ಲಿ 77,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಡೈರೆಕ್ಟ್ ಕಸ್ಟಮರ್ ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಕ್ರಿಸ್ಟಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬಹುದು ಸುನಿಲ್. ಸೊ ಇವಾಗ ಇನೋವಾ ಕ್ರಿಸ್ಟಾ ಹುಡುಕೋರಿಗೆ ಏನಾದ್ರು ಸರ್ಪ್ರೈಸ್ ಇದು?
ಸುನಿಲ್, ಇದು 18.5 lakhs ಆಸ್ಕಿಂಗ್ ಇಕ್ಕಿದೀವಿ, ನೆಗೋಷಿಯಬಲ್ ಇದೆ, ಆನ್ ಟೇಬಲ್ ಬಂದು ಯಾರಾದ್ರೂ ಬೇಕಾದ್ರೆ ಡಿಸ್ಕಸ್ ಮಾಡಿದ್ರೆ ಬೇಕಾದ್ರೆ 18 lakhs ಅಥವಾ 17-90 ವರ್ಗೂ ನಾನು ಬೇಕಾದ್ರೆ ಪುಷ್ ಮಾಡಿ ಕ್ಲೋಸ್ ಮಾಡ್ಕೊಡ್ಬೋದು ಸುನಿಲ್. ಓಕೆ, ನೀವು ಹೇಳ್ತಿರೋದು ಇವಾಗ ಕಂಪ್ಲೀಟ್ಲಿ ಕೆ ಇನ್ಕ್ಲೂಡಿಂಗ್ ಕರ್ನಾಟಕ ರಿಜಿಸ್ಟ್ರೇಷನ್, ಇನ್ಕ್ಲೂಡಿಂಗ್ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಕೂಡ ಸುನಿಲ್. ಈ ಗಾಡಿಯಲ್ಲಿ ಅವ್ರಿಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಅವ್ರಿಗೆ ಟ್ರಾನ್ಸ್ಫರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಹೇಳ್ತಿದ್ದೀನಿ. ಸೊ ಇನ್ಕ್ಲೂಡಿಂಗ್ ಕರ್ನಾಟಕ ಮಾಡಿದ ನಂತರ ಕರ್ನಾಟಕ ನಂಬರ್ ಪ್ಲೇಟ್ ಬಂದು ಕರ್ನಾಟಕ ಆರ್ ಸಿ ಕಾರ್ಡ್ ಬಂದಿದ ನಂತರ ನಾನು ಗಾಡಿ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ಬೋದು ಸುನಿಲ್. ಓಕೆ ನೋಡಿ, 19,90,000 ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈನಲ್ ಆಗುತ್ತೆ ಗಾಡಿ. ಖಂಡಿತ ಖಂಡಿತ. ಸೊ ನೋಡಿ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನಿಮಗೆ, ಒಂದು ಟೊಯೋಟಾ ಇನೋವಾ ಕ್ರಿಸ್ಟಾ 2016 ಮಾಡೆಲ್ ಗಾಡಿ, ಝೆಡ್ ವೇರಿಯಂಟ್, ಝೆಡ್ ಟಾಪ್ ಎಂಡ್, ಝೆಡ್ ಟಾಪ್ ಎಂಡ್ ವೇರಿಯಂಟ್. ಓಕೆ ಸರ್. ಹಾಗೆ ಇನ್ನೊಂದು ಎಕ್ಸ್ಯುವಿ 500 ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸುನಿಲ್, 2014 ಮಾಡೆಲ್ ಇದು. ಓಕೆ, ಸಿಂಗಲ್ ಓನರ್, W8 ವೇರಿಯಂಟ್ ಅಲ್ಲಿ ಇದೆ. 92,000 ಕಿಲೋಮೀಟರ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಓಕೆ, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ, ನೋಡ್ಕೋಬಹುದು ಸುನಿಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್, ಇನ್ನು 500 kilometers ಓಡಿಲ್ಲ. ನೀವು ಟೈರ್ಸ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೋಡಿಸ್ಬೇಕು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇನ್ನು 500 kilometers ಕೂಡ ಓಡಿಲ್ಲ ಸುನಿಲ್. ಓಕೆ ನೋಡ್ಬೋದು, ಎಕ್ಸಲೆಂಟ್ W8 ವೇರಿಯಂಟ್, ಸಕ್ಕತ್ತಾಗಿದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಎಕ್ಸ್ಯುವಿ 500, 2014 ಮಾಡೆಲ್, ಸಿಂಗಲ್ ಓನರ್. ಓಕೆ, W6 W8 W8 ಸುನಿಲ್. ಓಕೆ, W8 ವೇರಿಯಂಟ್. ಸೊ ನೋಡ್ತಾ ಇರ್ಬೋದು, ಕ್ಯಾಮ್ರಾ ಹತ್ತಿರ ಇಟ್ಟರೆ ಕ್ಯಾಮ್ರಾನೇ ವಾಪಸ್ ಕಾಣಿಸ್ತಿದೆ, ಅಷ್ಟೊಂದು ಕ್ಲೀನ್ ಆಗಿ ಡೀಟೇಲ್ ಆಗಿ, ಅಷ್ಟು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ ಕೂಡ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್, ಇದಕ್ಕೆ ಸುನಿಲ್ ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್ ಬಿಟ್ಟು ನಿಮಗೆ ಎಲ್ಲ ಫೀಚರ್ಸ್ ಅವೈಲೇಬಲ್ ಇದೆ. 8 ಏರ್ ಬ್ಯಾಗ್ಸ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ORVMs ಬರುತ್ತೆ. ಓಕೆ, ಪ್ರತಿಯೊಂದು ಫೀಚರ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸುನಿಲ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಸೀಟ್ ಅಡ್ಜಸ್ಟ್ಮೆಂಟ್ಸ್ ಕಂಪ್ಲೀಟ್ಲಿ ಒಂಥರ ಚಿಂದಿ ಗಾಡಿ. ಎಕ್ಸ್ಯುವಿ 500 ಪರ್ಪಲ್ ಕಲರ್ ಅಲ್ಲಿ ಇದೆ ನಿಮಗೆ. ಸೊ ಯಾರಾದ್ರೂ ಒಂದು ಎಕ್ಸ್ಯುವಿ 500 14 ಮಾಡೆಲ್ ಹುಡುಕ್ತಾರೆ ಅವ್ರಿಗೆ, ಡೀಸೆಲ್ ವೇರಿಯಂಟ್, ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್, 8,90,000 rupees ಆಸ್ಕಿಂಗ್ ಇಕ್ಕಿದ್ದೀವಿ, ವೆರಿ ಲೈಟ್ ನೆಗೋಷಿಯಬಲ್. 8,70,000 rupees ಫೈನಲ್ ಡನ್ ಮಾಡ್ಕೊಡ್ತೀನಿ. 2014 ಮಾಡೆಲ್, ಸಿಂಗಲ್ ಓನರ್, W8 ವೇರಿಯಂಟ್, ಎಕ್ಸ್ಯುವಿ 500. ಓಕೆ, 8,75,000 ಫೈನಲ್. 8,70,000 ಇನ್ನು 5,000 ಬಿಟ್ಟು ಕೊಡ್ಬಿಡೋಣ. ಓಕೆ, ಇನ್ನೂ 5,000 ಬಿಟ್ಟು ನಿಮಗೆ 8,70,000 ಫೈನಲ್ ಆಗುತ್ತೆ ಈ ಎಕ್ಸ್ಯುವಿ 500 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ವಿತ್ 97,000 ರಿವರ್ಸ್ ಸರ್ವಿಸ್ ರೆಕಾರ್ಡ್, ಸರ್ವಿಸ್ ರೆಕಾರ್ಡ್ ಇದೆ ವೆಹಿಕಲ್ ಗೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಎಲ್ಲ ಎಕ್ಸ್ಯುವಿ 500. ಸೊ ಹಾಗೆ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ, ಡೀಟೇಲ್ಸ್ ಸರ್? ಸುನಿಲ್, ಡಸ್ಟರ್ 2014 ಮಾಡೆಲ್, ಸಿಂಗಲ್ ಓನರ್, RXL ಆಪ್ಷನಲ್, ಏರ್ ಬ್ಯಾಗ್ ABS ಜೊತೆಗೆ ಬರುತ್ತೆ, ಸಿಲ್ವರ್ ಕಲರ್ ಅಲ್ಲಿ. 80,000-85,000 ಕಿಲೋಮೀಟರ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ತುಂಬಾ ಚೆನ್ನಾಗಿದೆ ಗಾಡಿ ಅಂತ ಹೇಳ್ಬೋದು ಸುನಿಲ್. ಬ್ಯಾಕ್ ಸೈಡ್ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. 85 ಸರ್? ಹೌದು ಸುನಿಲ್, 85 PS. ಸೊ ಇಂಡಿಯಾ ಫೀಚರ್ಸ್ ವೈಸ್ ನೋಡೋದಾದ್ರೆ ನಿಮಗೆ ಏರ್ ಬ್ಯಾಗ್, ABS, 4 ಪವರ್ ವಿಂಡೋ, ಡಿಫಾಗರ್, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಬರುತ್ತೆ ಸುನಿಲ್. ಫ್ಯಾಬ್ರಿಕ್ ಸೀಟ್ಸ್ ಇದೆ. ಓಕೆ, ಸೊ ನೋಡಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ, ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 18 ತನಕ ಬರ್ತದೆ. ಸುನಿಲ್, ಸಿಟಿಯಲ್ಲಿ ಎಸ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್, 18 ಪಕ್ಕ ಬರುತ್ತೆ, ಇನ್ಕ್ಲೂಡಿಂಗ್ AC ನಾನು ಮಾತಾಡ್ತಿದ್ದೀನಿ. ಹೈವೇಲಿ ನಿಮಗೆ 22-23 ವರೆಗೂ ಹೈವೇಲಿ ಚಾನ್ಸಸ್ ಇರುತ್ತೆ ಸುನಿಲ್. ಅದು ಡಿಪೆಂಡ್ಸ್ ಅಪ್ ಡ್ರೈವಿಂಗ್ ಕೂಡ ಆಗುತ್ತೆ ಅದರಲ್ಲೆಲ್ಲ. ಸೊ ಇವಾಗ ಪ್ರೈಸ್ ಏನಾಗುತ್ತೆ ಸರ್ ಇದು? ಸುನಿಲ್, 5,90,000 rupees ಆಸ್ಕಿಂಗ್ ಇಕ್ಕಿದ್ದೀವಿ. ಯಾರಾದ್ರೂ ಬಂದು ಏನಾದ್ರು ಬೆಸ್ಟ್ ಆಫರ್ ಕೊಟ್ಟರೆ ಒಂದು 5,70,000 rupees ರೇಂಜಿಗೆ ನಾನು ಮಾಡ್ಕೊಡ್ತೀನಿ ಸುನಿಲ್. ಓಕೆ, 5,70,000 ಫೈನಲ್ ಆಯ್ತು ನಿಮಗೆ. ರೆನಾಲ್ಡ್ ಡಸ್ಟರ್ 2014 ಮಾಡೆಲ್, ಸಿಂಗಲ್ ಓನರ್, RXL ಆಪ್ಷನಲ್, 85 PS. ಸೊ ಹಾಗೆ ಒಂದು ಹೋಂಡಾ ಅಮೇಜ್ ಇದೆ, ಡೀಟೇಲ್ಸ್ ಸರ್? ಸುನಿಲ್, ಹೋಂಡಾ ಅಮೇಜು, ನೀವು ಈ ಗಾಡಿನ 360 degrees ವ್ಯೂ ಕೊಡಬೇಕು ಅಂತ ನಾನು ಹೇಳ್ತೀನಿ. ಕಂಪ್ಲೀಟ್ H2H ಕೊಡಿ ಅಂತ ಹೇಳ್ತೀನಿ. 2018 ಮಾಡೆಲ್, ಸಿಂಗಲ್ ಓನರ್, ಬರೀ 30,000 kilometers ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಓಕೆ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ. ಸೊ VMT ವೇರಿಯಂಟ್ ಸುನಿಲ್, ಪುಷ್ ಬಟನ್, ಸನ್ ರೂಫ್ ಬಿಟ್ಟು ಮಿಕ್ಕಿದ ಎಲ್ಲ ಆಪ್ಷನ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ ಸುನಿಲ್. ORVMs ಆಗಿರ್ಲಿ, ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ಅಲಾಯ್ ವೀಲ್ಸ್ ಆಗಿರ್ಲಿ, ಏರ್ ಬ್ಯಾಗ್ಸ್ ಆಗಿರ್ಲಿ, 4 ಪವರ್ ವಿಂಡೋ, ನಿಮ್ಗೆ AC, ಪವರ್ ಸ್ಟೀರಿಂಗ್, ಪ್ರತಿಯೊಂದು ಫೀಚರ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ. ಜಸ್ಟ್ 30,000 kilometers ಡ್ರೈವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದರೆ, ನಾಟ್ ಇವನ್ 500 kilometers ಕೂಡ ಟೈರ್ಸ್ ಹಾಕಿದ ನಂತರ ಸೆಲ್ಲರು ಓಡಿಸಿಲ್ಲ ಗಾಡಿನ. ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ನೀವು ಕಂಪ್ಲೀಟ್ ಆಗಿ ನೋಡಿಸ್ಬೋದು. ಸೊ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಒಂದು ಹೋಂಡಾ ಅಮೇಜ್, ಆಟೋಮೆಟಿಕ್, ಪೆಟ್ರೋಲ್ ವೇರಿಯಂಟ್, ಹೈಬ್ರಿಡ್ ಇಂಜಿನ್, VMT ಟಾಪ್ ಎಂಡ್ ವೇರಿಯಂಟ್. ಸೊ ಏನಾಗುತ್ತೆ ಸರ್ಪ್ರೈಸ್ ಇದು? ಸುನಿಲ್, 775 ಆಸ್ಕಿಂಗ್ ಇಕ್ಕಿದೀವಿ. ಯಾರಾದ್ರೂ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಅಂದ್ರೆ 7,50,000 rupees 2018 ಮಾಡೆಲ್, ಸಿಂಗಲ್ ಓನರ್, ಓನ್ಲಿ 30,000 kilometers ಡ್ರೈವನ್ ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ ಸುನಿಲ್. ಓಕೆ, ವಿತ್ ಸರ್ವಿಸ್ ರೆಕಾರ್ಡ್ ಇರೋ ಗಾಡಿ ಒಂದು ಹೋಂಡಾ ಅಮೇಜ್ ಸಿಗುತ್ತೆ ನಿಮಗೆ 7,85,000 7,50,000. ಸೊ ಈಗ ನಮ್ಮ ಒಂದು ಹೋಂಡಾ ಸಿಟಿ ಇದೆ, ಡೀಟೇಲ್ಸ್ ಸರ್? ಸುನಿಲ್, ಹೋಂಡಾ ಸಿಟಿ 2010 ಮಾಡೆಲ್, ಸೆಕೆಂಡ್ ಓನರ್, VMT ವೇರಿಯಂಟ್ ಅಲ್ಲಿ, ಪೆಟ್ರೋಲ್ ಅಲ್ಲಿ ಇದೆ, 90,000 kilometers ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಇದರಲ್ಲೂ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್
ಫೀಚರ್ಸ್ ಇದೆ. ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಇದೆ ಸುನಿಲ್. ಪುಷ್ ಬಟನ್ ಸ್ಟಾರ್ಟ್ ಸನ್ ರೂಫ್ ಬಿಟ್ರೆ ಮಿಕ್ಕಿದ ಎಲ್ಲಾ ಫೀಚರ್ಸ್ ಅವೈಲೇಬಲ್ ಇದೆ. ಏರ್ ಬ್ಯಾಗು, ಎ ಬಿ ಎಸ್, ಡಿಫಾಗ್ ಅವರು, ಕ್ಲೈಮೇಟ್ ಕಂಟ್ರೋಲ್, ಅಲಾಯ್ ವೀಲ್ಸು, ನಾಲ್ಕು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸು, ಪ್ರತಿ ಒಂದು ಗಾಡಿಯಲ್ಲಿ ಇದೆ ಸುನಿಲ್. ಹೋಂಡಾ ಸಿಟಿ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ನೋಡಿ, ಯಾರು ಒಂದು ಹೋಂಡಾ ಸಿಟಿ ಹುಡುಕ್ತಾರೆ ನೋಡಿ, ಚೆನ್ನಾಗಿದೆ ನಿಮಗೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮ್ಗೆ ಇಂಟೀರಿಯರ್ ಅಲ್ಲಿ. ಸೊ ಹೋಂಡಾ ಸಿಟಿ ಏನಾದ್ರು ಸರ್ಪ್ರೈಸ್ ಇದು ಸುನಿಲ್? 3,65,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ. ಆನ್ ಟೇಬಲ್ ಯಾರಾದರೂ ಬಂದು ಸಪೋರ್ಟ್ ಮಾಡಿದ್ರೆ 3,40,000 ರುಪೀಸ್ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 340,000 ಫೈನಲ್ ಆಗುತ್ತೆ ನಿಮ್ಗೊಂದು ಹೋಂಡಾ ಸಿಟಿ ಪೆಟ್ರೋಲು VMT ಟಾಪ್ ಎಂಡ್. VMT ಟಾಪ್ ಎಂಡ್. ಸೊ ಇನ್ನು ಮುಂದೆ ಒಂದು ಹುಂಡೈ ಕ್ರೆಟಾ ವೈಟ್ ಕಲರ್ ಇದೆ, ಡೀಟೇಲ್ಸ್ ಸರ್? 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 72,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಓಕೆ, ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ ಸುನಿಲ್, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಕ್ರೆಟಾ ನೋಡ್ತಿರೋರ್ಗ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಬಾಡಿ ಲೈನ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಕ್ರೆಟಾ. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸುನಿಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಚೆನ್ನಾಗಿದೆ ಕ್ರೆಟಾ. ಎಷ್ಟು ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ನೋಡಿರ್ಬೋದು ಸರ್ ಗಾಡಿ? 72,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್ ಸುನಿಲ್, ಕಂಡೀಷನ್ ನೀವು ನೋಡಿದ್ರೆ 72,000 ಕಿಲೋಮೀಟರ್ ಓಡಿರೋ ತರ ಕಂಡೀಷನ್ ಇಲ್ಲ. ಓಕೆ, ಆಲ್ಮೋಸ್ಟ್ 20,000-30,000 ಕಿಲೋಮೀಟರ್ ಓಡಿರೋ ಗಾಡಿಗಳು ಹೇಗಿರುತ್ತೋ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಇಂಜಿನ್, ಕ್ಲಚ್, ಗೇರ್ ಮಾತ್ರ ಎಕ್ಸಲೆಂಟ್ ಇದೆ. ಸೊ ತಗೊಂಡೋಗೋರು ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಗಾಡಿ ನಾನು 8,40,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀನಿ. ಫ್ಲಾಟ್ 50,000 ರುಪೀಸ್ ಡಿಸ್ಕೌಂಟ್ ಕೊಡ್ತಿದ್ದೀನಿ. 7,90,000 ರುಪೀಸ್ಗೆ ಈ ಗಾಡಿ ನಾನು ಡನ್ ಮಾಡಿ ಕೊಡ್ತೀನಿ. ಅಕ್ಕಡೆ 790,000 ಫೈನಲ್ ಆಗುತ್ತೆ ನಿಮ್ಮ ಈ ಹುಂಡೈ ಕ್ರೆಟಾ ಪೆಟ್ರೋಲ್ 2015 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ. ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಡೀಟೇಲ್ಸ್ ಸರ್? ಸುನಿಲ್, 2016 ಮಾಡಲ್, ಸಿಂಗಲ್ ಓನರ್, 90,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್, ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ, ಡೀಸೆಲ್ ಟ್ರಾನ್ಸ್ಮಿಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಟಾಪ್ ಇನ್ ವೆಹಿಕಲ್ ಅಂತ ಹೇಳ್ಬೋದು. ಅಲೋಯ್ ವೀಲ್ಸ್, ನಿಮ್ಗೆ ಏರ್ ಬ್ಯಾಗ್ಸ್, ಬ್ಯಾಕ್ ವೈ, ಸಾರಿ, ಡಿಫಾಗರ್ಸ್, ಪ್ರತಿ ಒಂದು ಫೀಚರ್ಸ್ ಅವೈಲೇಬಲ್ ಇದೆ. ನೀವು ಟೈರ್ಸ್ ಜೂಮ್ ಮಾಡಿ ನೋಡಿ, ಪ್ರತಿ ಒಂದು ಗಾಡಿಗೂ ಕೂಡ ನಮ್ಮ ಶೋರೂಮ್ ಅಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಿಗುತ್ತೆ. ಓಕೆ, ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ರ್ಯಾಪಿಡ್ ನೋಡ್ತಿರೋರ್ಗೆ, ಸಿಂಗಲ್ ಓನರ್ ಗಾಡಿ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ ನೋಡಿ, ಡೀಸೆಲ್ ಅಲ್ಲ ಸರ್ ಇದು? ಹೌದು ಸುನಿಲ್, ಡೀಸೆಲ್. ಡೀಸೆಲ್ ಆಟೋಮೆಟಿಕ್ ಸಿಗ್ತದೆ ಸ್ಕೋಡರ್ ರ್ಯಾಪಿಡ್ 16 ಮಾಡಲ್ ಗಾಡಿ. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಸುನಿಲ್, ಈ ಗಾಡಿಯಲ್ಲಿ ಒಂದು ಬಂಪರ್ ಆಫರ್ ಅಂತ ಹೇಳ್ಬೋದು. ಈ ಗಾಡಿ ನಾನು ಆಸ್ಕಿಂಗ್ ಇಷ್ಟು ಹೇಳ್ತಿದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಿ, ನೆಗೋಷಿಯೇಬಲ್ ಅಂತ ಏನು ಹೇಳೋ ಹೇಳೋದ, ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಈ ಗಾಡಿ ಯಾರಾದರೂ ಬೇಕು ಅಂತ ಹೇಳ್ತಿರೋರಿಗೆ 5,90,000 ರುಪೀಸ್ಗೆ ಬಂಪರ್ ಆಫರು, 2016 ಮಾಡಲ್, ಆಟೋಮೆಟಿಕ್ ವೇರಿಯಂಟ್ ಕೂಡ ನಿಮಗೆ ಎಲ್ಲೂ ಸಿಗೋದಿಲ್ಲ. ಆ ಪ್ರೈಸಲ್ಲಿ 5,90,000 ರುಪೀಸ್ಗೆ ನಾನು ಡನ್ ಮಾಡ್ಕೊಡ್ತೀನಿ ಸರ್. ಅಕ್ಕಡೆ 5,90,000 ಫೈನಲ್ ಆಗುತ್ತೆ ನಿಮ್ಮದು ಈ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್, ಸಿಂಗಲ್ ಓನರ್, ಸಿಂಗಲ್ ಓನರ್, 2016 ಮಾಡಲ್. ಸೊ ಇನ್ನು ಮುಂದೆ ಒಂದು ಫಿಯೆಟ್ ಲೀನಿಯಾ ಇದೆ, ಡೀಟೇಲ್ಸ್ ಸರ್? ಸುನಿಲ್, ಫಿಯೆಟ್ ಲೀನಿಯಾ 2011 ಮಾಡಲ್, ಸಿಂಗಲ್ ಓನರು, ಇಮೋಷನ್ ವೇರಿಯಂಟ್ ಅಲ್ಲಿ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ ಏರ್ ಬ್ಯಾಗು, ಎ ಬಿ ಎಸ್, ಪ್ರತಿ ಒಂದು ಫೀಚರ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ. ಡೀಸೆಲ್ ಫ್ಯೂಯಲ್ ಅಲ್ಲಿ ಇದೆ ಗಾಡಿ ಇದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲೂ ಕೂಡ. ಇಂಟೀರಿಯರ್ ಫ್ಯಾಬ್ರಿಕ್ ಸೀಟ್ ಜೊತೆಗೆ ಏರ್ ಬ್ಯಾಗ್, ಎ ಬಿ ಎಸ್, ಪ್ರತಿಯೊಂದು ಬರುತ್ತೆ. ಸೊ ಒಂದು ಫಿಯೆಟ್ ಲೀನಿಯಾ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಎಂಟೈರ್ ಕರ್ನಾಟಕದಲ್ಲಿ ಸಿಂಗಲ್ ಓನರ್ ಲೀನಿಯಾಗಳು ತುಂಬಾ ಕಡಿಮೆ ಇದೆ. ಲೀನಿಯಾ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಕಡೆ ಫಿಯೆಟ್ ಲೀನಿಯಾ ಡೀಸೆಲ್ ಅದು ಸಿಂಗಲ್ ಓನರ್ ಮಾಡಿ, 2011 ಮಾಡೆಲ್ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಈ ಗಾಡಿನೂ ಕೂಡ ನಾನು 2,75,000 ರುಪೀಸ್ಗೆ ಫೈನಲ್ ಡನ್ ಮಾಡ್ಕೊಡ್ತೀನಿ. ಸೊ ಆಕ್ಚುಲಿ ಎಕ್ಸ್ಪೆಕ್ಟೇಷನ್ 3,00,000 ಅಬೌವ್ ಇತ್ತು. ಸೊ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಕಾರಣಕ್ಕೋಸ್ಕರ ಸೆಲ್ಲರ್ ಈ ಗಾಡಿನ ಫೈನಲ್ ಆ ಪ್ರೈಸ್ಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 2,70,000 ರುಪೀಸ್ಗೆ ಫೈನಲ್ ಡನ್ ಮಾಡ್ಕೊಡ್ತೀನಿ. 2011 ಮಾಡಲ್ ಫಿಯೆಟ್ ಲೀನಿಯಾ ಸುನಿಲ್, ಡೀಸೆಲ್ 2,75,000 ಫೈನಲ್ ಆಗುತ್ತೆ ಗಾಡಿ ಈ ಫಿಯೆಟ್ ಲೀನಿಯಾ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಸೊ ನಮ್ಮ ಮುಂದೆ ಒಂದು i20 ಇದೆ, ಡೀಟೇಲ್ಸ್ ಸರ್? 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, 80,000 ಕಿಲೋಮೀಟರ್ ಓಡಿದೆ, ಸರ್ವಿಸ್ ರೆಕಾರ್ಡ್ ಜೊತೆಗೆ, ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ. ಓಕೆ, ಸೊ ಸಿಂಗಲ್ ಓನರ್ ವೇರಿಯಂಟ್ ಅಲ್ಲಿ ಇದೆ, ಡೀಸೆಲ್ ಅಲ್ಲಿ ಇದೆ ಸುನಿಲ್. ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸುನಿಲ್. ಓಕೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಡೀಸೆಲ್ ವೇರಿಯಂಟ್, ಒಂದು i20 ಇದೆ. ಸೊ ಇಂಡಿಯಾ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್? ಸುನಿಲ್, ಪುಷ್ ಬಟನ್ ಸ್ಟಾರ್ಟ್ ಸನ್ ರೂಫ್ ಬಿಟ್ಟು ಮಿಕ್ಕಿದೆ ಎಲ್ಲ ಆಪ್ಷನ್ಸ್ ಗಾಡಿಯಲ್ಲಿ ಅವೈಲೇಬಲ್ ಇದೆ. ಏರ್ ಬ್ಯಾಗು, ಎ ಬಿ ಎಸ್, ಅಲಾಯ್ ವೀಲ್ಸು, ನಿಮಗೆ ಬ್ಯಾಕ್ ವೈಫರು, ಡಿಫಾಗರು, ಪ್ರತಿಯೊಂದು ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ನೋಡಿ, ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಯಾರು ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ಲೈಕ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದೆಲ್ಲ? ಮಿನಿಮಮ್ 18 ಕನ್ಫರ್ಮ್ ಬರುತ್ತೆ ಸುನಿಲ್, ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಆಗುತ್ತೆ. ಓಕೆ, 18 ತನಕ ಬರುತ್ತೆ ನಿಮ್ಗೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಒಳ್ಳೆ ಗಾಡಿ i20. ಸೊ ಪ್ರೈಸ್ ಸರ್? ಸುನಿಲ್, 3,90,000 ರುಪೀಸ್ಗೆ ಫೈನಲ್ ಬಂಪರ್ ಆಫರ್ ಮಾಡ್ಕೊಡ್ತೀನಿ. 3,90,000 ರುಪೀಸ್ಗೆ 2012 ಮಾಡಲು, ಸಿಂಗಲ್ ಓನರು, ಇನ್ಶೂರೆನ್ಸ್ ರನ್ನಿಂಗ್ ಫಾರ್ 1 ಇಯರ್. ಓಕೆ, 1 ಇಯರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ಸ್ ಇಲ್ಲ ಗಾಡಿಯಲ್ಲಿ. 3,90,000 ರುಪೀಸ್ ಡನ್ ಮಾಡ್ಕೊಡ್ತೀನಿ. ಓಕೆ, 2012 ಮಾಡಲು ನಿಮಗೆ 3,90,000 ಫೈನಲ್ ಆಗುತ್ತೆ ಈ i20. ಸೊ ಹಾಗೆ ಇನ್ನೊಂದು i20 ಇದೆ ಸರ್ ಪಕ್ಕದಲ್ಲೇ,
ಸುನಿಲ್, ಡೀಸೆಲ್ಗೋಸ್ಕರ ಈ ಆಪ್ಷನ್ ಇದೆ, ಪೆಟ್ರೋಲ್ ಅಲ್ಲಿ ಬೇಕಾದ್ರೆ ಪೆಟ್ರೋಲ್ ಅವ್ರಿಗೆ ಒಂದು ಆಪ್ಷನ್ ಇದೆ. 2010 ಮಾಡಲ್ ಸಿಂಗಲ್ ಓನರ್ ಆಸ್ತಾ ಗಾಡಿ ಅಂತ ಹೇಳ್ಬೋದು. ಪೆಟ್ರೋಲ್ ಅಲ್ಲಿ ಇದೆ, ಅರೌಂಡ್ 70-75,000 ಕಿಲೋಮೀಟರ್ಸ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಸೊ ಫುಲ್ಲಿ ಲೋಡೆಡ್ ವೆಹಿಕಲ್ ಆಸ್ತಾ ಅಂತ ಹೇಳ್ಬೋದು. ಓಕೆ, ಸೊ ಇಂಟೀರಿಯರ್ ನಿಮಗೆ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೀರಿಂಗ್ ಆನ್ ಕಂಟ್ರೋಲ್ಸ್, IRVMs ಎಲ್ಲ ಇದೆ. ನಿಮಗೆ ಯಾರಾದರೂ ಒಂದು ಒಳ್ಳೆ ಗಾಡಿ, ಒಂದು i20 ಪೆಟ್ರೋಲ್ ಹುಡುಗೋರಿಗೆ, ಸೊ ಪೆಟ್ರೋಲಲ್ಲೂ ಇದೆ ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡೀಲಿ. ಸೊ ಏನಾಗುತ್ತೆ ಸರ್ ಈಗ i20 ಪ್ರೈಸ್? ಸುನಿಲ್, 3,40,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, 3,20,000 ಡನ್ ಮಾಡ್ಕೊಡ್ತೀನಿ ಸರ್. ಕಡೆ 3,20,000 ಈ i20 ಸಿಗುತ್ತೆ ಪೆಟ್ರೋಲ್ ವೇರಿಯಂಟು, 3,90,000 ನಿಮ್ಗೆ ಒಂದು ಡೀಸೆಲ್ ವೇರಿಯಂಟ್ ಸಿಗುತ್ತೆ, 2012 ಮಾಡಲ್ ಗಾಡಿ. ಹೌದು. ಓಕೆ ಸರ್, ಸೊ ಹಾಗೆ ಇವಾಗ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಡೀಟೇಲ್ಸ್ ಸರ್. ಸುನಿಲ್, ಸ್ವಿಫ್ಟ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಓನ್ಲಿ 37,000 ಕಿಲೋಮೀಟರ್ಸ್ ಡ್ರಿವನ್ ವಿತ್ ಸರ್ವಿಸ್ ರೆಕಾರ್ಡ್ ಅಂತ ಹೇಳ್ಬೋದು. ಓಕೆ, ಡೀಸೆಲ್ ಅಲ್ಲಿ VDI ಆಪ್ಷನ್ ಅಲ್ಲಿ ವೇರಿಯಂಟ್ ಅಲ್ಲಿ ಅವೈಲಬಲ್ ಇದೆ ಗಾಡಿ. ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು. ಓಕೆ, ಸ್ವಿಫ್ಟ್ ಹಳೆ ಶೇಪ್ ಅಲ್ಲಿ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಸೊ ಬಾಡಿ ಮತ್ತೆ ಚೆನ್ನಾಗಿದೆ ನಿಮಗೆ, ಒಳ್ಳೆ ವೆಹಿಕಲ್ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಸೊ VDI ಮೈಲೇಜ್ ಎಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು 18-20 ಕನ್ಫರ್ಮ್ ಬರುತ್ತೆ ಸುನಿಲ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಈ ಸ್ವಿಫ್ಟ್ ಏನಾದ್ರೆ ಸರ್ ಪ್ರೈಸ್? 5,90,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, ಫೈನಲ್ ಪ್ರೈಸ್ ನೀವು ಕೇಳಿದ್ರೆ 5,70,000 ರುಪೀಸ್ ಮಾಡ್ಕೊಡ್ತೀನಿ ಸುನಿಲ್. ಕಡೆ 5,70,000 ಫೈನಲ್ ಆಗುತ್ತೆ ಈ ವೈಟ್ ಕಲರ್ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್. ಸೊ ಈಗ ಮುಂದೆ ಒಂದು ಟಾಟಾ ಮಾನ್ಸಾ ಇದೆ ಡೀಟೇಲ್ಸ್ ಸರ್. ಸುನಿಲ್, 2012 ಮಾಡಲ್ ಸಿಂಗಲ್ ಓನರ್ ಟಾಟಾ ಮಾನ್ಸಾ ಕ್ವಾರ್ಟರ್ ಜೆಟ್ ಇಂಜಿನ್ ಬರುತ್ತೆ. ಸೊ ಗಾಡಿ ಟೋಟಲ್ ಒರಿಜಿನಲ್ ಇದೆ ಸಿಂಗಲ್ ಓನರ್ ಅಲ್ಲಿ. ಸೊ ಟಾಟಾ ಮಾನ್ಸಾ ನೋಡ್ತಿರೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಸೊ ಬ್ಯಾಕ್ ಸೈಡ್ ನಿಮಗೆ ಡೀಪ್ ಕವರ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರ್ಬೋದು ಗಾಡೀಲಿ. ಸೊ ಕ್ವಾರ್ಟರ್ ಜೆಟ್ ಇಂಜಿನ್ನು, ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್, ಡೀಸೆಲ್. ಓಕೆ, ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್, ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡಿಫಾಗರು, ಇವೆಲ್ಲ ಆಪ್ಷನ್ಸ್ ಬರುತ್ತೆ ಸರ್. ಓಕೆ, ಸ್ಟೀರಿಂಗ್ ಒಂದು ಕಂಟ್ರೋಲ್ಸ್ ಕೂಡ ಇದೆ ನಿಮಗೆ ಇದರಲ್ಲಿ ಗಾಡೀಲಿ, ವಿತ್ ಒಳ್ಳೆ ಗಾಡಿ ಅಂತಲೂ ಹೇಳ್ಬೋದು ಟಾಟಾ ಮಾನ್ಸಾ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸುನಿಲ್, ಈ ಗಾಡಿನೂ ಅಷ್ಟೇ, ನಾನು 2,60,000 ರುಪೀಸ್ಗೆ ಫೈನಲ್ ಡನ್ ಮಾಡ್ಕೊಡ್ತೀನಿ ಸುನಿಲ್. ಓಕೆ, 760,000 ಫೈನಲ್ ಆಗುತ್ತೆ ಈ ನಿಮಗೆ ಒಂದು ಕ್ವಾರ್ಟರ್ ಜೆಟ್ ಇಂಜಿನ್ ಒಂದು ಟಾಟಾ ಮಾನ್ಸಾ. ಹಾಗೆ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಡೀಟೇಲ್ಸ್ ಸರ್. ಸುನಿಲ್, 2010 ಮಾಡಲು ಸೆಕೆಂಡ್ ಓನರು ಸರ್, ಗಾಡಿ ಮಾತ್ರ ಎಕ್ಸಲೆಂಟ್ ಇದೆ. ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ಬೋದು. ಲರ್ನರ್ಸ್ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಅಷ್ಟೇ, ಗಾಡಿ ತಗೊಂಡೋಗಿ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಪೂಜೆ ಮಾಡಿ ಗಾಡಿ ಓಡಿಸ್ಕೋಬಹುದು. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಬರೀ ನೀವು ಫ್ಯೂಲ್ ಹಾಕಿ ಗಾಡಿ ಓಡಿಸ್ಕೋಬಹುದು ಅಂತ ಹೇಳ್ಬೋದು ಸುನಿಲ್. ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಹೌದು ಸುನಿಲ್, ಪೆಟ್ರೋಲ್ VXI ವೇರಿಯಂಟು. ಸೊ 2010 ಮಾಡಲ್ ಗಾಡಿ. ಸೊ ಲೆದರ್ ಸೀಟ್ಸ್ ಇದೆ ನಿಮಗೆ, ಇಂಟೀರಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಇಂಜಿನ್ ಅಂತೂ ಸೂಪರ್ ಆಗಿದೆ, ಸೂಪರ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್, 2,95,000 ರುಪೀಸ್ ಆಸ್ಕಿಂಗ್ ಇಕ್ಕಿದ್ದೀವಿ, 2,80,000 ರುಪೀಸ್ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 780,000 ನಿಮ್ಗೆ ಒಂದು ವೈಟ್ ಕಲರ್ ಒಂದು ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ VXI ವೇರಿಯಂಟ್ ಸಿಗುತ್ತೆ. ಸೊ ಒಂದಲ್ಲ ಪೋಲೋ ಪೋಲೋ ಬೇಕು ಅಂತಿದ್ರಿ, ಸೊ ಫೈನಲಿ ಒಂದು ರೆಡ್ ಕಲರ್ ಒಂದು ಪೋಲೋ ಇದೆ ಡೀಟೇಲ್ಸ್ ಸರ್. ಸುನಿಲ್, 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಪೆಟ್ರೋಲ್ ಫ್ಯೂಲ್ ಅಲ್ಲಿ ಇದೆ, ಟ್ರಾನ್ಸ್ಮಿಷನ್ ಮ್ಯಾನ್ಯುಯಲ್ ಸಿಗುತ್ತೆ ನಿಮಗೆ. ಸೊ ಅರೌಂಡ್ 70-75,000 ಕಿಲೋಮೀಟರ್ಸ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಪೋಲೋ ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸುನಿಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಪೋಲೋ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ನಿಮಗೆ ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ, ಸಾರಿ ಫ್ರಂಟ್ ಆಡ್ ಪವರ್ ವಿಂಡೋಸ್, ಟ್ರೆಂಡ್ ಲೈನ್ ವೇರಿಯಂಟ್. ಟ್ರೆಂಡ್ ಲೈನ್ ಸುನಿಲ್ ಇದೆ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ಗಾಡೀಲಿ, ಗಾಡಿ ಕೂಡ ಚೆನ್ನಾಗಿದೆ. 70,000 ಅಷ್ಟೇ ಅಲ್ಲ ಸರ್ ಡ್ರಿವನ್ ಆಗಿದೆ? 70,000 ಮಾತ್ರ ಹೊಡಿದೆ. ಸೊ ಇವಾಗ ಅಪೋಲೋ ಏನಾದ್ರೆ ಸರ್ ಪ್ರೈಸ್? ಸುನಿಲ್, ಇದು ತುಂಬಾ ರೀಸನೇಬಲ್ ಪ್ರೈಸ್ ಹೇಳ್ತಿದ್ದೀವಿ, 3,30,000 ರುಪೀಸ್ ಹೇಳ್ತಿದ್ದೀನಿ. 3,10,000 ರುಪೀಸ್ಗೆ 2011 ಮಾಡಲ್ ಪೋಲೋ ಪೆಟ್ರೋಲ್ ಅಲ್ಲಿ ಕೊಟ್ಬಿಡ್ತೀನಿ. 3,10,000 ನಿಮ್ಗೆ ಒಂದು ಪೋಲೋ ಸಿಗ್ತಾ ಇದೆ, ಅದು ರೆಡ್ ಕಲರ್ ಪೆಟ್ರೋಲ್ ವೇರಿಯಂಟ್. ಸೊ ನಮ್ಮ ಮುಂದೆ ಒಂದು ಒಳ್ಳೆ i20 ಬಂದಿದೆ, ಸೊ ಇದನ್ನ ಡೀಟೇಲ್ಸ್ ಸರ್. ಸುನಿಲ್, 2015 ಮಾಡಲು ಸೆಕೆಂಡ್ ಓನರು, i20 ಆಕ್ಟಿವ್ ಅಂತ ಹೇಳ್ಬೋದು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಆಸ್ತಾಕ್ಕಿಂತ ಮೇಲ್ ಬರೋ ಆಪ್ಷನ್ ಇದು. i20 ಅಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಂದ್ರೆ ಆಸ್ತಾ ಬರುತ್ತೆ, ಆಸ್ತಾಕ್ಕಿಂತ ಅಂತ ಟಾಪ್ ಎಂಡ್ ಬೇಕಂದ್ರೆ ನಿಮ್ಗೆ ಆಕ್ಟಿವ್. ಸೊ ಸೆಕೆಂಡ್ ಓನರ್ ಅಲ್ಲಿ ಇದೆ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ. ಸೊ i20 ನೋಡ್ತಿರೋರಿಗೆ ಒಂದು ಬೆಸ್ಟ್ ಆಪ್ಷನ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು ಸುನಿಲ್. ಓಕೆ ಓಕೆ, ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್? ಸುನಿಲ್, ಎಲ್ಲ ಫೀಚರ್ಸ್ ಇದೆ ಸುನಿಲ್, ನಿಮ್ಗೆ ಯಾವ ಫೀಚರ್ಸ್ ಬೇಕು ಯಾವ ಫೀಚರ್ಸ್ ಬೇಡ. ಸೊ ಆಸ್ತಾ ಪ್ಲಸ್ ಆಪ್ಷನಲ್ ಅಂತ ಹೇಳ್ಬೋದು ನಾವು, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಏರ್ ಬ್ಯಾಗ್, ABS, ನಿಮ್ಗೆ ಅಲೋಯ್ ವೀಲ್ಸ್, ಪ್ರತಿಯೊಂದು ಕೂಡ ಗಾಡಿಯಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಓಕೆ, ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ಕೂಡ ಇದೆ ನಿಮ್ಗೆ, ಒಂದು ಆಕ್ಟಿವ್ ವೇರಿಯಂಟ್ i20 ಹುಡುಕವ್ರಿಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸುನಿಲ್, 5,50,000 ರುಪೀಸ್ ಆಸ್ಕಿಂಗ್ ಇಕ್ಕಿದೀವಿ, ನೆಗೋಷಿಯಬಲ್ ಪ್ರೈಸ್, 2015 ಮಾಡಲ್ ಆಕ್ಟಿವ್. ಸೊ ನೆಗೋಷಿಯಬಲ್ ಇದೆ, ಆನ್ ಟೇಬಲ್ ಯಾರಾದ್ರೂ ಬಂದ್ರೆ ಒಂದು 5,30,000 ರುಪೀಸ್ ರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಎಸ್.